ಹಲೋ ಫ್ರೆಂಡ್ಸ್, ಸೀತಾಫಲ ಹಣ್ಣು ಅಥವಾ ಕಸ್ಟರ್ಡ್ ಆ್ಯಪಲಿನ ಸೀಡ್ಸನ್ನು ಈಸಿಯಾಗಿ ರಿಮೂವ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ಸೀತಾಫಲ ಹಣ್ಣನ್ನು ಕಟ್ ಮಾಡಿ ವೆಜಿಟೇಬಲ್ ಚಾಪರಿಗೆ ಅದರ ಪಲ್ಪನ್ನು ಸೀಡ್ ಜೊತೆಗೆ ಹಾಕ್ಕೊಳ್ತಾ ಇದ್ದೇನೆ. ಕೈಯಲ್ಲೇ ನೀವು ಪಲ್ಪನ್ನು ತೆಗೆಯೋದಾದರೆ ತುಂಬ ಕಷ್ಟ ಆಗ್ತದೆ, ಆದರೆ ವೆಜಿಟೇಬಲ್ ಚಾಪರಲ್ಲಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಮುಚ್ಚಿ ಇದನ್ನು ಒಂದು 5-6 ಸಲ ಈ ಥರ ಸ್ಟ್ರಿಂಗನ್ನು ಎಳೆದ್ರೆ ಸೀಡ್ಸ್ ಮತ್ತು ಪಲ್ಪು ಬೇರೆ ಆಗಿರ್ತದೆ. ಈಗ ಇದನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದನ್ನು ನಾನು ಒಂದು ಸ್ಟ್ರೈನರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಬೀಜಗಳು ಸಪ್ರೇಟ್ ಆಗಿದೆ. ಇದನ್ನು ಈಗ ತೆಗೆಯೋದಕ್ಕೆ ತುಂಬಾ ಈಸಿ ನೋಡಿ. ಎಲ್ಲವನ್ನು ಕಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ಕಸ್ಟರ್ಡ್ ಆ್ಯಪಲಿನ ಜ್ಯೂಸ್ ಅಥವಾ ಐಸ್ ಕ್ರೀಮ್ ಏನಾದರೂ ಮಾಡುವಾಗ ಪಲ್ಪನ್ನು ತೆಗೆಯೋದಾದರೆ ಈ ರೀತಿಯಾಗಿ ಸೀಡ್ಸನ್ನು ಈಸಿಯಾಗಿ ತೆಗೊಳ್ಬೋದು. ಈ ಕಿಚನ್ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವೈವಿಧ್ಯ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.